ದುಡ್ಡಿಲ್ಲ ದುಡ್ಡಿಲ್ಲ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಈ ಬಾರಿಯ ಬಜೆಟ್ನ ಗಾತ್ರ 186,561 ಕೋಟಿ ರೂಪಾಯಿಗಳಂತ ಹೇಳಲಾದರೂ 200,000 ಕೋಟಿಯನ್ನು ಮೀರಬಹುದು ಅಂತ ಇನ್ನೊಂದು ಅಂದಾಜಿದೆ. ಜೊತೆಗೆ ಸಾಲ ಎಲ್ಲ ಸೇರಿಸ್ಕೊಂಡ್ರೆ ರಾಜ್ಯದ ಪ್ರತಿ ಪ್ರಜೆ ಮೇಲೆ 38,000 ರೂಪಾಯಿ ಸಾಲ ಬರಬಹುದು ಅಂತ ಒಂದು ಮಾತಿದೆ. ಹೊಸದಾಗಿ 37,092 ಕೋಟಿ ಸಾಲವನ್ನು ಮಾಡಬೇಕಾಗುತ್ತೆ ಅಂತ ಇದೆ. ಹಾಗಾಗಿ ಈಗಾಗಲೇ ಸರ್ಕಾರದ ಸಾಲ ಇರತಕ್ಕಂಥದ್ದು 2.05 ಲಕ್ಷ ಕೋಟಿ, ಎಲ್ಲ ಸೇರಿ 2.42 ಲಕ್ಷ ಕೋಟಿಗೆ ಸಾಲ ಬರುತ್ತೆ. ಹಾಗಾದರೆ ಈ ಸಾಲದ ಗಾತ್ರ ನೋಡ್ತಾ ಇದ್ದರೆ, ನೀವಿಷ್ಟು ವರ್ಷಗಳ ಕಾಲ ರಾಜ್ಯನ ಅಭಿವೃದ್ಧಿ ಮಾಡಿದ್ದೀವಿ, ಬಂಡವಾಳ ಆಕರ್ಷಣೆ ಮಾಡಿದ್ದೀವಿ, ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ ಎಲ್ಲ ಹೇಳಿದ್ರಲ್ಲ, ಇದರ ಹೊರತಾಗಿ ಎಷ್ಟು ಸಾಲ ತೀರಿಸಿದ್ರಿ ನೀವು? ತೀರಿಸಲಿಕ್ಕಾಯ್ತಾ ನಿಮಗೆ? ಈಗ ಏನು ಹೇಳ್ತೀನಿ, ಈ ವರ್ಷ ನಮಗೆ ಮಳೆ ಬೆಳೆ ಆಗಿದ್ದೊಂದು ಬಿಟ್ಟರೆ ಓಕೆ, ಎಲ್ಲ ವರ್ಷದಲ್ಲೂ ನಮಗೆ ಕೋತಾಗಿದೆ. ನಾವು ಅದನ್ನು ತುಂಬಿಸ್ಬೇಕು. ಕ್ಯಾಲಾಮಿಟೀಸ್ ಬರ್ತದೆ ಸಡನ್ನಾಗಿ. ಈಗ ರೈತರು ಸಾಲ ಮನ್ನಾ ಅಂತಂತಂದರೆ ಬಜೆಟ್ನಲ್ಲಿ ನಾವೇನು ಕೊಟ್ಟಿರಲಿಲ್ಲ, ಓಕೆ, ಬಜೆಟ್ನಲ್ಲಿ ತೀರ್ಮಾನ ಆಗಿರಲಿಲ್ಲ, ಹಣ ಇಟ್ಟಿರಲಿಲ್ಲ. ನಿಮಗೆ 8,016 ಕೋಟಿ ಸಾಲ ನಾವು ಎಲ್ಲಿಂದ ಅದನ್ನು ಎಲ್ಲಿ ತೀರಿಸಿದ್ದೋ? ಓಕೆ, ಈಗೇನಾಗುತ್ತೆ ಅಂತಂದರೆ ಈ ರೀತಿ ಅಲ್ಲ, ಅಷ್ಟು ತೀರಿಸಿಲ್ಲ ನೀವು. 8,165 ಕೋಟಿ ನಿಮ್ಮ ಗುರಿ ಇದೆ, ನಿಮ್ಮ ಕಡೆಯಿಂದ ನೀವು ಕೊಟ್ಟಿರೋದು 3,000 ಕೋಟಿ ಮಾತ್ರ, ಇನ್ನು ಬಾಕಿ ಇದೆ. ಅಲ್ಲಲ್ಲ, ಕೊಡ್ತಾ ಒಂದು ಸಾರಿ ತೀರ್ಮಾನ ಆಗಿದ್ರೆ ಅದನ್ನು ದಟ್ ಇಸ್ ಅ ಕಮಿಟ್ಮೆಂಟ್, ನಾವು ಕೊಡ್ಬೇಕಾಗತ್ತೆ. ಸಿ, ಆದ್ರಿಂದ ಸಿ ಇಂಥವುಗಳು ಸಡನ್ ಆಗಿ ಇದಾಗೋದಿಲ್ಲ. ನಾಳೆ ಇವ್ರೇನು ಬಜೆಟ್ ಹೇಳ್ತಾರೋ, ಏನೇನು ಪಾಪ್ಯುಲರ್ ಆಗಿ ಏನೇನು ಘೋಷಣೆಗಳನ್ನು ಮಾಡ್ತಾರೋ, ಇದು ಕೊಡ್ಲಿಕ್ಕೆ ಇವ್ರ ಬಳಿಲಿ ಹಣ ಇದೆಯಾ ಇಲ್ವಾ? ಮತ್ತೆ ಸುಮ್ಮನೆ ಸಾಲ ಲೆಕ್ಕಕ್ಕೆ ಅದನ್ನು ಹಾಕಿ ನಾವೆಲ್ಲ ಕೊಟ್ಬಿಡ್ತಿದ್ವಿ, ಅಧಿಕಾರಕ್ಕೆ ಬಂದ್ರೆ ಕೊಡ್ತೀವಿ, ಅಧಿಕಾರಕ್ಕೆ ಬಂದ್ರೆ ಕೊಡ್ತೀವಿ ಅನ್ನೋದನ್ನ ಜನಗಳನ್ನ ಉಳಿಸಿ ಹೋಗ್ತೀರಾ ನೀವು ಅಂತ. ಇಲ್ಲ, ಅದರೇನು ಉಳಿಸೋದು ಬೇಡ, ಅದನ್ನ ಸುಳ್ಳು ಹೇಳೋದು ಬೇಡ, ಸರ್ಕಾರ ಬರೋದು ನಾವೇ, ಸಾಲ ತೀರಿಸೋರು ನಾವೇ, ಅದು ಬೇರೆ ವಿಷಯ ಬಿಡಿ. ಓಕೆ, ಆದ್ರೆ ಒಂದನ್ನ ತಿಳ್ಕೊಳ್ಬೇಕು, ನಾವು ಏನನ್ನು ಮಾಡ್ತೀವಿ, ಜನರಿಗೆ ಏನನ್ನು ಕೊಡ್ತೀವಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದು ಈಗ ಜನರು ಅಭಿವೃದ್ಧಿ ಅಭಿವೃದ್ಧಿ ಅಂತಂದ್ರೆ ಇವತ್ತು ರಸ್ತೆಗಳು ಇರ್ತಕ್ಕಂಥದ್ದು ನೋಡಿದ್ರೆ ಬೆಂಗಳೂರಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಓಕೆ, ಅದೇ ಒಂದು ವರ್ಷದಿಂದ ಎಷ್ಟು ಜನ ಬಿದ್ದಿದ್ರು, ಎಷ್ಟು ದುಡ್ಡು ಅದು ನೋಡಿದೀವಿ. ರಾಜಕಾಲು ಉಳಿತಿದ್ರಿ ನೀವು ದಾಖಲೆ ಬಿಡುಗಡೆ ಮಾಡ್ಲಿ. ರಾಜಕಾಲುವೆ ಹೂಳು ಎತ್ತಿದ್ರೆ 5 ನಂದಿ ಬೆಟ್ಟದಷ್ಟು ಹೂಳು ಇರಬೇಕಾಗಿತ್ತು. ನೋಡಿ ನೋಡಿ, ಇದು ಇದೆಯಲ್ಲ, ಇದು ನಾವು ಕೂಡ ಬಹುಕಾಲದಿಂದ ಹೇಳ್ತೀವಿ ಅಂತ. ನಾವ್ ಹೇಳ್ತೀರಿ ಕಸ ಇಷ್ಟು ಬೀಳ್ತದಲ್ಲ ಈ ದೇಶದಲ್ಲಿ, ಎಲ್ಲೋಗುತ್ತೆ? ಈ ಭೂಮಿ ತಾಯಿ ಇದೆಯಲ್ಲ, ಈ ಭೂಮಿ ತಾಯಿ ಶಕ್ತಿ ಭೂಮಿ ತಾಯಿಗೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶರವೇಗದಲ್ಲಿ ಹೆಚ್ಚಿಸ್ತಾ ಇರತಕ್ಕಂತ ಸಾಲ, ಅದಕ್ಕೆ ಹೆಚ್ಚು ಆಗ್ತಾ ಇರತಕ್ಕಂತ ಅಭಿವೃದ್ಧಿ ಮಾಡಿದ್ರೆ ಬೇಜಾರಿಲ್ಲ ಬಡ್ಡಿ ಕರ್ನಾಟಕವನ್ನ ಶಾಶ್ವತವಾದ ಅತ್ಯಂತ ಮೇಲಕ್ಕೆ ಬರಲಾಗದಷ್ಟು ಸಾಲದ ಸುಳಿಯಲ್ಲಿ ಸಿಕ್ಸುತ್ತೆ. ವಾಸ್ತವವಾಗಿ ಸಾಲ, ನಿಜವಾಗ್ಲೂ ಸಾಲ 2,42,000 ಕೋಟಿಗಿಂತಲೂ ಜಾಸ್ತಿ ಇದೆ ಅಂತಕ್ಕಂಥದ್ದು. ಆಮೇಲೆ ಈಗಾಗಲೇ ಬದ್ಧತಾ ವೆಚ್ಚ 77% ಇದೆ, ಈಗಾಗಲೇ ಅವರು ಕಮಿಟ್ ಆಗಿರ್ತಕ್ಕಂಥದ್ದು. ಮುಂದಿನ ವರ್ಷ ಇದು 90% ದಾಟುತ್ತೆ ರಮಾಕಾಂತ್. ನಿಜವಾಗ್ಲೂ ನಾಳೆ ತುಂಬಾ ಆಘಾತಗಳು ನಮಗೆ ಕಾದಿದೆ. ಮತ್ತೆ ಹೀಗಾಗಿ ಬಂಡವಾಳ ಹೂಡಿಕೆಗೆ ಹಣನೇ ಇಲ್ಲ ರಾಜ್ಯ ಅಭಿವೃದ್ಧಿನಲ್ಲಿ. ಅಭಿವೃದ್ಧಿ ತಿಲಾಂಜಲಿ ಬೇರೆ ಕಡೆಯಿಂದ ಬಂಡವಾಳ ಆಕರ್ಷಣೆ ಮಾಡ್ತೀವಿ. ನಾನು ನೋಡಿ, ಕೇಂದ್ರದ ಅಭಿವೃದ್ಧಿ ದರ ಹೆಚ್ಚಿದ್ರು ಕೂಡ ರಾಜ್ಯದಲ್ಲಿ ಕುಸಿತ ಇದೆ ಅನ್ನೋದಕ್ಕೆ ಕೈಗಾರಿಕಾ ಕ್ಷೇತ್ರ 15-16 4.9% ಇಂದ 16-17 2.5%, ಸೇವಾ ಕ್ಷೇತ್ರ 10.4% 8.5%, ಕೃಷಿ ಕ್ಷೇತ್ರ 4.7% 1.5%, ಜಿಡಿಪಿ 7.3% ಇಂದ 9.6% ಬಂದಿದೆ. ನಾನು ಹೇಳೋದು ಇಷ್ಟೇ, ದಯವಿಟ್ಟು ಮತಬ್ಯಾಂಕ್ ಅನ್ನು ಓಲೈಸುವ ರಾಜಕಾರಣ ಬಿಟ್ಟು ಈ ಡೋಲ್ ಔಟ್ಗಳನ್ನು ಬಂದ್ ಮಾಡಿ, ಮತ್ತಷ್ಟು ನಮ್ಮನ್ನ ಈ ರಾಜ್ಯವನ್ನು ದಿವಾಳಿ ಮಾಡಬೇಡಿ ಅಂತಕ್ಕಂಥದ್ದು. ಮತ್ತೆ ಎಲ್ಲ ಯೋಜನೆಗಳು ಹಳೆ ಮಧ್ಯ ಹೊಸ ಬಾಟಲು ಆ ತರದ್ದಂಥದ್ದು. ಮತ್ತೆ ಕೊನೆ ಪಾಯಿಂಟ್, ಕೆಲವೊಂದು ಯೋಜನೆಗಳು ತಾವೇ ಆರಂಭನೆಗೊಂಡಿಲ್ಲ. ಈಗ ಉದಾಹರಣೆಗೆ ಬೆಳ್ಳಂದೂರು ಮತ್ತು ವರ್ತೂರು ಕೆರೆ ಪುನರ್ಜೀವನಕ್ಕೆ ಎಲ್ ಬಜೆಟ್ ಇದೆ. ಬಿಡಿ 12 ಕೆರೆಗಳ ಸಮಗ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಕೇಳ್ತಾ ಇದ್ದೀರಾ. 4 ಬಂಡಲ್ ಬಜೆಟ್ ಆಗಿದೆ, 5ನೇದು ಬಂಡಲ್ ಬಜೆಟ್ ಆಗಿ ಇರುತ್ತೆ. 5ನೇದು ಬಂಡಲ್ ಬಜೆಟ್, ಬಂಡಲ್ ಎತ್ಕೊಂಡು ಬಜೆಟ್ ಮಾಡ್ತಾರೆ. ಥ್ಯಾಂಕ್ ಯು ಕೃಷ್ಣಕುಮಾರ್ ಅವರೇ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರು, ಥ್ಯಾಂಕ್ ಯು ತೇಜಸ್ವಿನಿ ಕೂಡ ಅವರೇ. ಒಟ್ಟಲ್ಲಿ ನಾಳಿನ ಬಜೆಟ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇದ್ರ ಮಧ್ಯದಲ್ಲಿ ಹೇಗೆ ಲೆಕ್ಕ ಹಾಕೊಂಡು ಯಾರು ಲೆಕ್ಕ ಹಾಕಿದ್ರು ಗಣಿತ ಒಂದೇನೆ.
ಸಾಲದ ಲೆಕ್ಕ ದೊಡ್ಡದಾಗ್ತಾ ಇದೆ. ಈ ಸಾಲವನ್ನು ಅಂದರೆ 2.5 ಲಕ್ಷ ಕೋಟಿಯಷ್ಟು ಸಾಲ ಹತ್ತಿರ ಅಂದಾಜು ಏನಿದೆ ಇದನ್ನು ಮೀರಿ ನೇನಪ್ಪ ಮಾಡ್ತಾರೆ, ಇವರು ಬಜೆಟ್ ನಂಬಬಹುದಾಗುತ್ತಾ? ನಾಳೆ ಸಿದ್ದರಾಮಯ್ಯನವರು ಯಾವ ರೀತಿ ಬಜೆಟ್ ಮಂಡಿಸ್ತಾರೆ ನೋಡೋಣ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.